ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಅವರಿಗೆ ನಿಮಗೆ ಈ ಒಂದು ಎರಡು ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿ ಈಗ ಸದ್ಯಕ್ಕೆ ನಾವು ಫಸ್ಟಿಗೆ ಹೇಳ್ತಾ ಇದ್ವಿ ನಿಮ್ಮ ಅರ್ಜಿ ಸ್ಥಿತಿ ತಿಳಿಯಲು ಎಸ್ ಎಮ್ ಎಸ್ ಮಾಡಿ ಎಸ್ ಎಮ್ ಎಸ್ ಮೂಲಕ ಆಮೇಲೆ ನಿಮಗೆ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಮೆಸೇಜ್ ಬರ್ತಾ ಇತ್ತು ಬಟ್ ಆದರೆ ಇವಾಗ ಆ ಮೆಸೇಜ್ ಬರ್ತಾ ಇಲ್ಲ ಹಾಗಾಗಿ ನೀವು ಈಗ ಏನು ಮಾಡಬೇಕು ಅಂದರೆ ಸದ್ಯಕ್ಕೆ ನೀವು ಬಂದಿಲ್ಲ ನಿಮಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಕರ್ನಾಟಕವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರಗಳು ಎಲ್ಲಾದರೂ ಒಂದು ಕಡೆ ಭೇಟಿ ನೀಡಿ ನಿಮ್ಮ ಅರ್ಜಿಯ ಸ್ಟೇಟಸನ್ನು ನೀವು ಚೆಕ್ ಮಾಡ್ವಿ ಫಸ್ಟ್ ಚೆಕ್ ಮಾಡಿ ಓಕೆನಾ ಯಾಕೆ ಅಂದರೆ ನೀವು ನಮ್ಮ ವಿಡಿಯೋಗಳಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಜನ ಸರ್ ನಾನು ಅಲ್ಲಿ ಅರ್ಜಿ ಚೆಕ್ ಮಾಡಿಸಿದೆ ನಂದು ಸ್ಟೇಟಸ್ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಬರ್ತಾಯಿದೆ ಪೆಂಡಿಂಗ್ ಅಂತ ಬರ್ತಾ ಇದೆ ನಿಮಗೆ ಪೆಂಡಿಂಗ್ ಅಂತ ಬರ್ತಾ ಇದೆ ಮತ್ತು ಪುಷ್ಟು ಡಿ ಬಿ ಟಿ ಅಂತ ಬರ್ತಾ ಇದೆ ಸಕ್ಸಸ್ ಅಂತ ಬರ್ತಾ ಇದೆ ಅಂತ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನೂರಾರು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಚೆಕ್ ಮಾಡಿಸಿದ್ದಾರೆ ನೀವು ಕೂಡ ಹೋಗಿ ಚೆಕ್ ಮಾಡಿಸ್ಬೋದು ಅವ್ರು ಕೊಟ್ಟು ಅವ್ರು ನಿಮಗೆ ಚೆಕ್ ಮಾಡ್ತಿಲ್ಲ ಅವ್ರು ರೆಸ್ಪಾನ್ಸೇ ಮಾಡ್ತಿಲ್ಲ ಅಂದರೆ ನೀವು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲಾಖೆಗೆ ಹೋಗಿ ಅಲ್ಲಿ ಸಿ ಡಿ ಪಿ ಒ ಆಫೀಸರ್ ಇರ್ತಾರೆ ಅವ್ರ ಹತ್ರ ಸಿ ಡಿ ಪಿ ಓ ಆಫ್ ಆಫೀಸರ್ಸು ಅವ್ರ ಹತ್ರ ಹೋಗಿ ನೀವು ವಿಚಾರಣೆ ಮಾಡ್ಬೋದು ನಿಮ್ಮ ಅರ್ಜಿ ಸ್ಟೇಟಸನ್ನು ನೀವು ತಿಳ್ಕೊಬೋದು ಓಕೆನಾ ಆನ್ಲೈನ್ ಬಿಟ್ಟಿಲ್ಲ ಸದ್ಯಕ್ಕೆ ಆನ್ಲೈನಲ್ಲಿ ಲಿಂಕ್ ಓಪನ್ ಆದರೆ ಇಮ್ಮಿಡಿಯೇಟಾಗಿ ನಿಮಗೆ ತಿಳಿಸುವಂಥ ಕೆಲಸ ನಾನು ಮಾಡ್ತೀನಿ ಓಕೆನಾ ಈಗ ಸದ್ಯಕ್ಕೆ ನೀವೇನು ಮಾಡಬೇಕು ಇದ್ರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡಿ ಓಕೆನಾ ಹಾಗಾದರೆ ಬನ್ನಿ ವಿಡಿಯೋನ ಫಸ್ಟು ನೀವು ನಿಮ್ಮ ಸ್ಟೇಟಸನ್ನು ತಿಳ್ಕೊಂಡ್ರೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಓಕೆನಾ ಸ್ಟೇಟಸಲ್ಲಿ ಫಾರ್ ಎಕ್ಸಾಂಪಲ್ ಪೆಂಡಿಂಗ್ ಅಂತ ಬಂದರೆ ನೀವು ಮತ್ತೆ ಅರ್ಜಿ ಹಾಕೋಂಥ ಅವಶ್ಯಕತೆ ಇಲ್ಲ ಭಯ ಪಡೋವಂಥ ಅಗತ್ಯ ಇಲ್ಲ ಸ್ವಲ್ಪ ದಿನ ಪೆಂಡಿಂಗ್ ಅಂತ ಇದ್ದೇ ಇರುತ್ತೆ ಪೆಂಡಿಂಗ್ ಅಂತ ಇದ್ದ ಮೇಲೆ ನೆಕ್ಸ್ಟ್ ಸ್ವಲ್ಪ ದಿನ ಬಿಟ್ಟು ಚೆಕ್ ಮಾಡಿಸಿ ಅವಾಗ ಪುಷ್ಟು ಡಿ ಬಿ ಟಿ ಅಂತ ಆಗುತ್ತೆ ಓಕೆನಾ ಪೆಂಡಿಂಗ್ ಅಂದ್ರೆ ಇನ್ನು ಅರ್ಜಿ ಹಾಕಿದೀರ ಮೊದಲನೇ ಹಂತದಲ್ಲಿ ಇದೆ ಅಂತ ಇನ್ನು ಎರಡನೇ ಹಂತ ಪ್ರೋಗ್ರೆಸ್ಸಿಗೆ ಹೋಗಿಲ್ಲ ನಿಮಗೆ ನೆಕ್ಸ್ಟ್ ಎರಡನೇ ಸ್ಟೆಪ್ ಹೋಯ್ತು ಅಂದ್ರೆ ಪುಷ್ಟು ಡಿ ಬಿ ಟಿ ಅಂತ ಬಂತು ಅಂದ್ರೆ ನಿಮ್ಮ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಪ್ರೋಗ್ರೆಸ್ಸಲ್ಲಿದೆ ಅಂತ ಆಲ್ರೆಡಿ ಗೌರ್ಮೆಂಟಿಂದ ಡಿ ಬಿ ಟಿ ಹಣ ಟ್ರಾನ್ಸ್ಫರ್ ಆಗಿದೆ ಗೌರ್ಮೆಂಟಿಂದ ಡಿ ಬಿ ಟಿ ಟ್ರಾನ್ಸ್ಫರ್ ಆಗಿದೆ ಅಲ್ಲಿಂದ ನಿಮ್ಮ ಖಾತೆಗೆ ಜಮಾ ಆಗೋದೊಂದು ಬಾಕಿ ಇದೆ ಅಂತ ಅರ್ಥ ಓಕೆನಾ ಆಮೇಲೆ ಇನ್ಯಾರ್ಯಾರಿಗೆ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಬರ್ಬೋದು ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಅಂದರೆ ನೀವು ನಿಮ್ಮ ಖಾತೆಗೆ ಎನ್ ಪಿ ಸಿ ಎ ಮ್ಯಾಪಿನ ಆಗಿರೋದಿಲ್ಲ ಆಧಾರ್ ಸೀಡಿಂಗ್ ಅಥವಾ ಎನ್ ಪಿ ಸಿ ಎ ಮ್ಯಾಪಿನ್ ಆಗಿರೋದಿಲ್ಲ ಹಾಗಾಗಿ ನೀವು ಆದಷ್ಟು ಬೇಗ ಯಾರ್ಯಾರ ಈಗ ಆಲ್ರೆಡಿ ಸಾಕಷ್ಟು ಜನ ಇದ್ರ ಬಗ್ಗೆ ನಾವು ಹೇಳಿದೀವಿ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಯಾರ್ಯಾರು ನೀವು ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಳ್ಳಿ ಇನ್ನೂ ಕೂಡ ನಿಮಗೆ ಸಾಧ್ಯತೆ ಇದೆ ಬರ್ಲಿಕ್ಕೆ ಹಣ ಓಕೆನಾ ಈಗ ಆಲ್ರೆಡಿ ನೀವು ರೀಸೆಂಟ್ ಆಗಿ ಕೂಡ ಅವಾಗಿನ ಡೇಟಾದಲ್ಲಿ ಹಾಗೆ ತೋರಿಸ್ತಾ ಇದೆ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಈಗ ನೆಕ್ಸ್ಟ್ ಟೈಮ್ ಅದು ಸರಿಯಾಗುತ್ತೆ ಎರಡನೇ ಕಂತು ಜಮಾ ಆಗುವಾಗ ನಿಮಗೆ ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತ ಇರುತ್ತಲ್ಲ ಅವರಿಗೆ ಆ ಈ ನಿಮ್ಮ ಡಾಟಾ ಅಪ್ಡೇಟ್ ಆಗ್ತಿದ್ದ ಹಾಗೆ ನಿಮಗೆ ಎರಡನೇ ಕಂತು ಬರುವಾಗ ಎಲ್ಲ ಸರಿ ಹೋಗುತ್ತೆ ಒಂದು ಬಾರಿ ನಿಮಗೆ ಎಲ್ಲ ಅಪ್ಡೇಟ್ ಆಯ್ತು ಅಂದ್ರೆ ಏನು ಸಮಸ್ಯೆ ಆಗಲ್ಲ ನಿರಂತರವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾನೆ ಇರಬಹುದು ಓಕೆನಾ ಈಗ ಪೆಂಡಿಂಗ್ ಆಯ್ತು ಪುಷ್ಟು ಡಿ ಬಿ ಟಿ ಆಯ್ತು ಬ್ಯಾಂಕ್ ನಾಟ್ ಲಿಂಕ್ಡ್ ಆಯ್ತು ಈಗ ಕೆಲವೊಬ್ಬರು ಸಕ್ಸಸ್ ಅಂತ ಬಂದಿದ್ದು ಇನ್ನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಓಕೆನಾ ಸಕ್ಸಸ್ ಅಂತ ಬಂದ ಮೇಲೆ ಇನ್ನೇನು ತಡ ಆಗೋಲ್ಲ ಇನ್ನೊಂದು ಎರಡು ಮೂರು ದಿನದೊಳಗೆ ನಿಮಗೆ ಹಣ ಜಮಾ ಆಗುತ್ತೆ ಓಕೆನಾ ಇದ್ರ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆನೂ ಡೀಟೇಲ್ ಆಗಿ ಹೇಳಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್